ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಿರ್ಬೋದು, ಇಂಡಿಯಾದಲ್ಲಿ 2,000 ಮತ್ತು 500 ರೂಪಾಯಿಂದು ಹೊಸ ನೋಟ್ಗಳು ಲಾಂಚ್ ಆಗಿದೆ. 2 ದಿನದಿಂದ ತುಂಬ ಈ ನ್ಯೂಸ್ ಓಡಾಡ್ತಿತ್ತು. 2,000 ನೋಟಲ್ಲಿ GPS ಟ್ರ್ಯಾಕರ್ ಇದೆ, ಅದು 120 ಅಡಿ ಕೆಳಗಡೆ ಇದ್ರೂ ಅದು ಟ್ರ್ಯಾಕ್ ಮಾಡಿಬಿಡುತ್ತೆ, ಎಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಈಗೆಲ್ಲ ನ್ಯೂಸ್ಗಳು ತುಂಬ ಓಡಾಡ್ತಿತ್ತು. ಬಟ್ ನಿನ್ನೆ ನಮಗೆ ಗೊತ್ತಾಗ್ತಿದ್ದು ಅದೆಲ್ಲ ಬರೀ ಸುಳ್ಳು. RBI ಅವರು ಕನ್ಫರ್ಮ್ ಮಾಡಿದರು, ಎಲ್ಲ ಏನೂ ಇಲ್ಲ, ಬರೀ ಅದು ರೂಮರು, ಸುಳ್ಳೋದು ಅಂತ ನಿನ್ನೆ ಕನ್ಫರ್ಮ್ ಮಾಡಿದರು. ಯಾವುದೋ ಒಂದು ಟಿವಿ ಚಾನಲ್ ಅವರು ಈ ಥರ ಟ್ರ್ಯಾಕರ್ ಇದೆ, ಅದರಲ್ಲಿ GPS ಟ್ರ್ಯಾಕರ್ ಇದೆ, ಟ್ರಾನ್ಸ್ಮಿಟರ್ 120 ಅಡಿ ಆಳ ಇದ್ದರೂ ಗೊತ್ತಾಗ್ಬಿಡುತ್ತೆ, ಈಗೆಲ್ಲ ಒಬ್ಬರು ಯಾರೋ ಅನೌನ್ಸ್ ಮಾಡಿಬಿಟ್ರು ಅಂದ್ಬಿಟ್ಟು ಅದನ್ನೇ ಉಳಿದು ಚಾನಲ್ರೆಲ್ಲ ಫುಲ್ಲು. ಯಾರು ಬೇರೆ ಚಾನಲ್ ಅವರು ಎಲ್ಲಿ ನಮಗಿಂತ ಮುಂಚೆ ಅದನ್ನು ಟೆಲಿಕಾಸ್ಟ್ ಮಾಡಿಬಿಡ್ತಾರೋ, ಪ್ರಸಾರ ಮಾಡಿಬಿಡ್ತಾರೋ ಅಂತ ಎಲ್ಲ ಚಾನಲ್ಗಳು ಸತ್ಯ ನಿಜನೋ ಸುಳ್ಳೋ ಸತ್ಯತೆಯೋ ಸತ್ಯತೆ ತಿಳ್ಕೊಳ್ದೇ ಎಲ್ಲ ಪ್ರಸಾರ ಮಾಡಿಬಿಡ್ತಾರೆ, ಟೆಲಿಕಾಸ್ಟ್ ಮಾಡಿಬಿಡ್ತಾರೆ. ಹೀಗೆ ಒಂದು ನಿಮಗೆ ಎಕ್ಸಾಂಪಲ್ ಹೇಳೋದಾದರೆ, ಮೊನ್ನೆ ಒಂದು ಚಾನಲ್ ಅವರು ಕನ್ನಡದಲ್ಲಿ ಇಬ್ಬರು ಆ್ಯಕ್ಟರ್ಗಳು ನೀರಿಗೆ ಶೂಟಿಂಗ್ ಟೈಮಲ್ಲಿ ನೀರಿಗೆ ಬಿದ್ದುಬಿಟ್ಟು ಸತ್ತೋಗ್ಬಿಟ್ರು. ಆ ಟೈಮಲ್ಲಿ ಒಂದು ಚಾನಲ್ನವರು ನ್ಯೂಸ್ ಸ್ಟಾರ್ಟಿಂಗ್ ಏನಂತ ಪ್ರಸಾರ ಮಾಡ್ತಾರೆ ಅಂದರೆ, ಇದೆಲ್ಲ ಬರೀ ಗಿಮಿಕ್ ಇದು, ಇದೆಲ್ಲ ಈ ಮೂವಿ ಚೆನ್ನಾಗಿ ಓಡಲಿ ಅಂದ್ಬಿಟ್ಟು ಈ ಥರ ಸುಮ್ಮನೆ ಈ ಥರ ಫೇಕ್ ಮಾಡ್ತಿದ್ದಾರೆ ಅಂತ ಟೆಲಿಕಾಸ್ಟ್ ಮಾಡ್ತಾರೆ. ಅದೇ ಟಿ ವಿ ಚಾನಲ್ನವರು 1 ಅವರ್ ಬಿಟ್ಬಿಟ್ಟು ಇಲ್ಲ ಅವ್ರು ಸತ್ತೋಗಿದ್ದಾರೆ ಅಂತ ಮತ್ತೆ ಪ್ರಸಾರ ಮಾಡ್ತಾರೆ. ಇದು ಟಿ ವಿ ಚಾನಲ್ನವ್ರು ತಪ್ಪು ಅಂತ ನಾನು ಹೇಳಲ್ಲ, ತಪ್ಪೆಲ್ಲರಿಂದ ಆಗುತ್ತೆ. ಬಟ್ ಈಗ ಒಂದು ಲೆವೆಲಿಗೆ ನಾನು ನಂಬ್ಕೊಂಬಿಟ್ಟಿದ್ದೆ, 2,000 ನೋಟಲ್ಲಿ GPS ಟ್ರ್ಯಾಕರ್ ಇದೆ ಅಂದಾಗ. ಟಿ ವಿ ಚಾನಲ್ ಅಂದ್ಬಿಟ್ರೆ ಎಲ್ಲ ಅದ್ರಲ್ಲಿ ನ್ಯೂಸಲ್ಲಿ ಏನೇ ಬಂದರೂ ಅದೆಲ್ಲ ಜನಗಳು ನಂಬ್ಕೊಂಬಿಡ್ತಾರೆ, ಸುಳ್ಳಾದರೂ ಆಗಿರ್ಬೋದು ನಿಜನಾದರೂ ಆಗಿರ್ಬೋದು. ಅದರಿಂದ ಮೋಸ್ಟ್ಲಿ ಟಿ ವಿ ಚಾನಲ್ಗಳು ಒಂದು ನೋಡ್ಬಿಟ್ಟು ಕನ್ಫರ್ಮ್ ಮಾಡ್ಕೊಂಬಿಟ್ಟು ಸತ್ಯತೆ ತಿಳ್ಕೊಂಬಿಟ್ಟು ಟೆಲಿಕಾಸ್ಟ್ ಮಾಡ್ಬೋದು. ಬಟ್ ಕಾಂಪಿಟೇಷನ್ ತುಂಬ ಇರೋದ್ರಿಂದ ಅವ್ರು ನಮಗಿಂತ ಮುಂಚೆ ಎಲ್ಲಿ ಟೆಲಿಕಾಸ್ಟ್ ಮಾಡ್ತಾರೋ ಇದೇನು ಯೋಚನೆ ಮಾಡಲ್ಲ, ಅದರಿಂದ ಈ ಥರ ಪ್ರಾಬ್ಲಮ್ ಆಗ್ತಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕೆಳಗಡೆ ಏನಾದರೂ ಕ್ವಶನ್ ಇದ್ದರೆ ಕೇಳ್ಬೋದು. ನಾನು ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಬಾಯ್.